अस्सलाम वालेकुम व रहमतुल्लाहि व बरकातहू। आप देख रहे हैं इत्तेहाद न्यूज़। आप सबका इत्तेहाद न्यूज़ में खैर मकदम है। आइए एक नज़र अहम खबरों पर नज़र डालें। नई दिल्ली से खबर आ रही है कि अप्रैल से 800 दवाइयों की कीमतों में 10% से इजाफा होगा। पेट्रोल और डीजल की कीमतों की इजाफा होने के बाद अब दवाइयों की कीमतों पर भी महंगाई के बादल छा रहे हैं। इनमें बुखार, हार्ट की बीमारी, हाई ब्लड प्रेशर, एनीमिया और दीगर बीमारियों की दवाइयां शामिल हैं। अप्रैल महीने से पेन किलर, एंटीबायोटिक, एजोमाइथ्रिसिन, पैरासीटामोल जैसी दवाइयां भी शामिल हैं। सेंट्रल मिनिस्टर नितिन गडकरी के कहने के मुताबिक 40,000 करोड़ की लागत से नया पुणे बेंगलोर हाईवे बनने जा रहा है। पुणे से बेंगलोर जो कि तकरीबन 700 किलोमीटर का फासला है, अब नए रूट से बनने जा रहा है। अब ये नया हाईवे पुणे से होते हुए सातारा, सांगली, बेलगाम, धारवाड़, हुबली, दावणगिरी और तुमकुर होते हुए बेंगलोर पहुंचेगा। पुणे बेंगलोर जाने वाला पुराना हाईवे NH4 के मुकाबले नया हाईवे NH48 बहुत ही जल्द नया चेहरा लेने वाला है। नई दिल्ली से वजीर आजम मोदी के सदारत में केंद्रीय मंत्री पीयूष गोयल ने ये फैसला लिया कि देश के गरीबों को सितंबर 2022 तक मुफ्त राशन दिया जाएगा। उन्होंने ये भी कहा कि सरकार ने ये स्कीम अगले 6 माह यानी सितंबर 2022 तक बढ़ा दी गई है। उन्होंने आगे कहा कि ये स्कीम पिछले अप्रैल जून 2020 इस दरमियान को शुरू की गई थी और फिर 30 नवंबर 2021 और 31 मार्च 2022 तक बढ़ाई गई थी। इस स्कीम के तहत मुफ्त राशन सिर्फ गरीब वर्ग के कार्ड वालों को ही दी जाती है और अगले 6 माह तक दी जाएगी। खबर है कि निपानी में एक छोटे से बच्चे ने शनिचर बतारीख 26 मार्च को दोपहर अंदाजन 1 बजे दिन दहाड़े आरके प्लॉट में कैश रकम के साथ जेवरात की चोरी की। बताया जा रहा है कि बच्चे की उम्र सिर्फ 8 साल की थी। उस बच्चे ने ये अंदाज़ा लगाते हुए कि घर पर कोई नहीं है, रंजीव पोटे के घर से तकरीबन कैश और जेवरात जिसका एवज तकरीबन 1 लाख था चोरी कर गायब हो गया। पुलिस उस बच्चे के तलाश में है। आज के अहम खबरों में इतना ही। देखते रहिए इत्तेहाद न्यूज़। जज़ाकअल्लाह खैर। विकास विश्वास ई ತರ ಹೇಳ್ಕೊಂಡು ಬಂದಿದ್ದಾರೆ ಹೊರತು ಹಿಂದುತ್ವದ ಬಗ್ಗೆ ಈ ತನಕ ಮೋದಿ ಮಾತಾಡಿಲ್ಲ. ಆದರೆ ನಾವೆಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ, ದೇಶನ ರಾಜ್ಯನ, ಅದು ಬಹಳ ಮುಖ್ಯ. ಇವತ್ತು ಎಷ್ಟೋ ದೇವಸ್ಥಾನಗಳು ಸರ್, ದೇವಸ್ಥಾನದಲ್ಲಿ ನಡೆದ ಮುಸ್ಲಿಮ್ಗಳನ್ನು ಹೊರತುಪಡಿಸಿ ಅಂತ ಹೇಳ್ತಾರೆ ಸರ್, ಎಷ್ಟು ಮಟ್ಟಿಗೆ ಸರಿ ಸರ್? ಅದು ಸರಿಯಲ್ಲ, ಯಾರು ಒಪ್ಪಲ್ಲ, ಅದು ಯಾರು ಒಪ್ಪಲ್ಲ. ಇವು ಒಂದು ಬದುಕ್ರಿ, ಒಂದು ಬದುಕು. ಅವ್ನ ಬಂಡವಾಳ ಎಷ್ಟಿರುತ್ತೆ? ದೇವಸ್ಥಾನದ ಹತ್ರ ಬಾಳೆಹಣ್ಣು ಮಾರುವನು, ಹೂ ಮಾರುವನು, ಕುಂಕುಮ ಮಾರುವನು, ಬಳೆ ಮಾರುವನು, ಆ ಹುಡಿ ಮಾರುವನು, ದೇವ್ರಿಗೆ ಹಾಕೋದು, ಗಂಧದ ಕಡ್ಡಿ ಮಾರುವನು, 500 ರೂಪಾಯಿ ಇರಲ್ಲ ಅವನದು ಬಂಡವಾಳ. ನೀ ಅದಕ್ಕೂ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವನು ಏನು ತಿಂತಾನೆ ಹೋಗಿ? ಅವನು ಹೊಟ್ಟೆ ಇಂಪಾರ್ಟೆಂಟು, ನಿನ್ನ ಧರ್ಮ, ನಿನ್ನ ಜಾತಿ, ನಿನ್ನ ಪಾರ್ಟಿ, ಆಮೇಲೆ ಹೊಟ್ಟೆಗೆ ಇಲ್ಲದೇವ್ರು ಏನು ಮಾಡ್ತೀಯ ನೀನು? ಅವನು ಈ ದೇಶದ ಪ್ರಜೆ ಅಲ್ವೇ? ಅದೇ ಈ ದೇಶದ ಪ್ರಜೆ ಅಲ್ವೇ ಅವನು? ಈ ರೀತಿಯಾದ್ರೆ ಎಲ್ಲಿಗೆ ಹೋಗ್ತೀವಿ ನಾವು ಇಂಡಿಯಾ? ಅರೆರೆರೆ, ನಾವೇನು ಯೋಚನೆ ಮಾಡಿದ ಏನೇನೋ ತೀರ್ಮಾನಗಳಾಗ್ತಾ ಇದ್ದಾವೆ. ಇಟ್ ಈಸ್ ನಥಿಂಗ್ ಬಟ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಆಚರಣೆ. ಮತ್ತು ಇದನ್ನು ಇದೆಲ್ಲ ಅಸ್ಪೃಶ್ಯತೆ ಆಚರಣೆ. ನೀ ಬರಬೇಡ, ನೀನು ವ್ಯಾಪಾರ ಮಾಡಬೇಡ. ಅರೆ, ಏನಾದರೂ ಕೂಡ ಜಗತ್ತಿನ ಮುಸ್ಲಿಂ ರಾಷ್ಟ್ರಗಳು ಯಾರು ಭಾರತೀಯರು ನಮ್ಮ ದೇಶದಲ್ಲಿ ಇರಬಾರ್ದು ಅಂತ ತೀರ್ಮಾನ ತೊಗೊಂಡ್ರೆ ಎಲ್ಲಿಗೆ ಹೋಗ್ತೀವಿ ನಾವು? ಬಂದವ್ರಿಗೆಲ್ಲ ಕೆಲಸ ಕೊಡ್ತೀರಾ ಇಲ್ಲಿ? ಆಗುತ್ತಾ ನಿಮ್ಮ ಕೈಯಲ್ಲಿ? ಗೊತ್ತಿಲ್ಲ, ಗಲ್ಫ್ ಕಂಟ್ರೀಸ್ ಎಷ್ಟು ಜನ ಏನಾಗುತ್ತೆ, ಜನ ಕೈಗೆ ತಗೋತಾರೆ ಅದು. ಸರ್, ಜಾತಿ ಧರ್ಮದ ಆಧಾರ ಮೇಲೆ ರಾಜಕಾರಣ ಶುರುವಾಯ್ತ? ಖಂಡಿತ ಮಾಡಬಾರ್ದು. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ರಾಜಕಾರಣ ಭಾಳ ಡೇಂಜರದು, ಅಪಾಯ, ಮಾಡಬಾರ್ದು. 2 ದಿವಸ ಮಾಡ್ತೀರಾ ದಿನ? ಒಂದು ಎಲೆಕ್ಷನ್, 2 ಎಲೆಕ್ಷನ್, ಆಮೇಲೆ ಏನಾಗುತ್ತೆ? ಸರ್, ಒಂದು ವಿಚಾರದಲ್ಲಿ
ಕಾಂಗ್ರೆಸ್ ಪಕ್ಷದವರು ಮುಸ್ಲಿಮರು ಓಲೈಕೆ ಮಾಡ್ತಾ ಇದ್ದಾರೆ. ಅದು ಬೇರೆ ಇವರೇ, ಬಿಜೆಪಿಯವರು ಹಿಂದೂ ಓಲೈಕೆ ಮಾಡುವುದು ಕಾಂಗ್ರೆಸ್ನ ಬೇರೆ. ದಟ್ಸ್ ನಾಟ್ ದಟ್ ಇಸ್ ನಾಟ್ ಅದಲ್ಲ ಆ ಪ್ರಶ್ನೆ ಅಲ್ಲ. ಎರಡು ಪಕ್ಷಗಳ ದಾರಿ ಅಲ್ಲ, ನಾನು ಹೇಳ್ತೀನಿ ಅಲ್ಲ, ಈ ನಾಯಕರುಗಳಲ್ಲಿ ಪಾರ್ಟಿ ಅಲ್ಲ ಬಿಜೆಪಿ ಮುಸ್ಲಿಮ್ಸ್ ಹೊರಗಾಕು ಅಂತ ಎಲ್ಲರೂ ನಾವು ಬರ್ಕೊಂಡಿದೀವ. ಬಿಜೆಪಿಯ ಕಾನ್ಸ್ಟಿಟ್ಯೂಷನಲ್ಲಿ ಮುಸ್ಲಿಮರನ್ನ ಈ ರಾಜ್ಯ ದೇಶದಲ್ಲಿ ಇರಬಾರ್ದು ಅಂತ ಕಾನ್ಸ್ಟಿಟ್ಯೂಷನ್ ಬರ್ಕೊಂಡಿದೀವೋ ನಾವು? ಪ್ರತಿಯೊಬ್ಬರು ಕಾನ್ಸ್ಟಿಟ್ಯೂಷನ್ ಮೇಲೆ ತಾನೆ ಇವತ್ತು ದೇಶ ನಡೀತಾ ಇರೋದು. ಅಂಬೇಡ್ಕರ್ ಕೊಟ್ಟಂಥ ಕಾನ್ಸ್ಟಿಟ್ಯೂಷನ್ ಮೇಲೆ ಪ್ರತಿ ಪಾರ್ಟಿನೂ ಕೂಡ ತಂದೆ ಆದಂಥ ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಬರ್ಕೊಂಡಿದೀವ? ಬಿ ಜೆ ಪಿ ಸಂವಿಧಾನದಲ್ಲಿ ಈ ದೇಶದಲ್ಲಿ ಮುಸ್ಲಿಂ ಇರಬಾರ್ದು ಅಂತ ಬರ್ಕೊಂಡಿದೀವ? ನೋ. ಎಷ್ಟು ಮಟ್ಟಿಗೆ ಇವೆಲ್ಲನೂ ಕೂಡ ಅರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲನ್ರಿ? ನಾಳೆ ಏನಾಗುತ್ತೆ, ಏನಾದರೂ ಆಗ್ಬಿಟ್ರಿ ಇವು, ಇನ್ನು ನಮ್ಮ ಮಕ್ಕಳೆಲ್ಲ ಬೇರೆ ಬೇರೆ ದೇಶದಲ್ಲಿದ್ದಾರೆ, ಅವರೆಲ್ಲ ವಾಪಸ್ ಬಂದರೆ ಕೆಲಸ ಕೊಡ್ತೀಯ ನೀನು? ಇದು ಯೋಚನೆ ಮಾಡಬೇಕು. ಸುಮ್ಮನೆ ಯಾರು ಗಂಧ ಅವನು ಹೆಂಗೋ ಬದುಕೋತಾನೆ ಗಂದ್ಕಡಿ ಹೊಟ್ಟೆ ರೀ. ಕನಕದಾಸರು ಏನು ಹೇಳಿದ್ದಾರೆ, ಎಲ್ಲರೂ ಇಂಗ್ಲೆಂಡಲ್ಲಿ 8 ಜನ ಇದ್ದೀವಿ ನಾವು, ಅಮೆರಿಕಾದಲ್ಲಿ 8 ಜನ ಇದ್ದೀವಿ, 8 ಜನ ಭಾರತೀಯರು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ದಟ್ಟು ಪರ್ಟಿಕ್ಯುಲರ್ಲಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇದೆಲ್ಲ ಆಗಿ ತೀರ್ಮಾನ ಏನಾದ್ರು ಆಗ್ಬಿಟ್ಟು ಏನು ಮಾಡ್ತೀವಿ ನಾವು, ಎಲ್ಲಿಗೆ ಹೋಗೋದ್ರಿ? ಅರೆ ಇದೇನು ಏನು ಹುಚ್ಚಾಟ ಇದೆಲ್ಲನೂ ಕೂಡ ನೋ. ಇದೆಲ್ಲ ಇದು ಇದೆಲ್ಲ ಯಾವ ದೇವರು ಹೇಳಿಲ್ಲ ನಿಮ್ಗೆ, ಈ ಥರ ಯಾವ ಧರ್ಮನೂ ಹೇಳಿಲ್ಲ ಈ ಥರ ಅವ್ನು ಸೇರಿಸ್ಬೇಡ ಇವ್ನು ಸೇರಿಸ್ಬೇಡ ನೋ. ಇದು ಇದು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಐ ಡೋಂಟ್ ನೋ ವೈ ಸರ್ಕಾರ ಯಾಕೆ ನೀವು ಹೀಗಿದ್ದೀರ, ವೈ ದ ಗೌರ್ಮೆಂಟ್ ಇಸ್ ಮಮ್ ಓವರ್ ದಿಸ್ ಇಶ್ಯೂ. ಅರೆ ಅವ್ರು ಯಾರು ಕನ್ನಡಿಗರಲ್ಲವೇ ಅವರು? ಅರೆ ಈ ದೇಶದ ಮುಸ್ಲಿಮರು ಪಾಕಿಸ್ತಾನ ಇಂಡಿಯಾ ಇಬ್ಭಾಗವಾದಾಗ ಅವ್ರೆಲ್ಲ ಇಲ್ಲೇ ಉಳಿದ್ರು, ಚಿನ್ನ ಜೊತೆ ಹೋಗಲಿಲ್ಲ ಇವರು. ಯೋಚನೆ ಮಾಡ್ಬೇಕು ನಾವು, ಚಿನ್ನ ಜೊತೆ ಪಾಕಿಸ್ತಾನಕ್ಕೆ ಹೋಗಲಿಲ್ಲ ಇಲ್ಲಿ ಭಾರತೀಯ ಮುಸ್ಲಿಮರು. ಭಾರತದಲ್ಲಿ ಉಳಿದಂಥವ್ರು ಭಾರತೀಯರು, ಭಾರತೀಯರು ಅವ್ರು ಬೇರೆ ಯಾರಲ್ಲ, ಅವರು ಪಾಕಿಸ್ತಾನದವರಲ್ಲಿರೋ. ನೀವು ಇದನ್ನೆಲ್ಲ ಏನು ಯೋಚನೆ ಮಾಡಿದೆ? ಮುಸ್ಲಿಮರು ಇನ್ನಲ್ಲಿ ವ್ಯಾಪಾರ ಮಾಡಿಬಿಡ, ಈ ಹೋಟ್ಲ್ ತೆಗಿ ಆ ಹೋಟ್ಲ್ ತೆಗಿ, ನೀವು ಯಾರೇ ಕತೆ ಮಾಡಿದೆ? ವೆರಿ ಇಟ್ ಇಸ್ ದಿಸ್ ಇಸ್ ಸಾರಿ ಅಫೇರ್ ಆಫ್ ಎ ಸ್ಟೇಟ್. ಸರ್ ಇದಕ್ಕೇನಾದರೂ ಸರ್ಕಾರ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ತಾವು ಕೈಗೊಳ್ಳಬೇಕು. ಕೈಗೊಳ್ಳಲಿಲ್ಲ ಅಂದರೆ ತಾವೇ ಕೈಗೊಳ್ಳಲಿಲ್ಲ ಅಂದರೆ ಬೇರೆ ಜನ ಕೈಗೆತ್ಕೋತಾರೆ. ನಾನು ಯಾರು ಕತೆ